ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತಿನ ಒಂದು ಸಿಂಪಲ್ ಆದಂತಹ ರೆಸಿಪಿ ಮೊಸರು ಅವಲಕ್ಕಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಒಂದು 10 ರಿಂದ 15 ನಿಮಿಷದ ಒಳಗಡೆಯಾಗಿ ಮಾಡ್ಕೊಳ್ಳುವಂಥ ಒಂದು ಈಸಿಯಾದಂತಹ ರೆಸಿಪಿ. ನಾನಿಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಈ ಮೊಸರು ಅವಲಕ್ಕಿಯನ್ನು ನೈವೇದ್ಯಕ್ಕೆ ಹಾಗೆ ಉಪವಾಸಕ್ಕೆ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯ ಹಬ್ಬಗಳಲ್ಲಾಗಿರ್ಬೋದು ಅಥವಾ ಪೂಜೆಗಳಲ್ಲಾಗಿರ್ಬೋದು ನೈವೇದ್ಯಕ್ಕೆ ಈ ರೀತಿ ಮೊಸರು ಅವಲಕ್ಕಿಯನ್ನು ಮಾಡ್ಕೊಳ್ಬೋದು, ಹೆಚ್ಚೇನು ಸಮಯ ತಗೊಳ್ಳೋದಿಲ್ಲ. ಹಾಗೆ ಈ ಸುಡು ಬಿಸಿಲಿಗೆ ಏನಾದರೂ ತಂಪಾಗಿ ನೀವೇನಾದರೂ ಮಧ್ಯಾಹ್ನ ಲಂಚಿಗೆ ಡಿನ್ನರ್ಗೆ ಮಾಡಬೇಕಂದ್ರೂ ಈ ರೀತಿ ಮೊಸರು ಅವಲಕ್ಕಿಯನ್ನು ಮಾಡ್ಕೊಳ್ಬೋದು. ಸೊ ಇದನ್ನು ಮೊಸರು ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ಒಂದು 1½ ಕಪ್ ಆಗುವಷ್ಟು ನಾನಲ್ಲಿ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೀಡಿಯಮ್ ಅವಲಕ್ಕಿ ಆದರೂ ತೊಗೊಳ್ಬೋದು, ಬಟ್ ಪೇಪರ್ ಅವಲಕ್ಕಿಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ, ಅದು ಫುಲ್ ಗಂಜಿ ಥರ ಆಗೋಗ್ಬಿಡತ್ತೆ. ತೊಗೊಂಡಿರುವಂಥ ಅವಲಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಇವಾಗ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಹೆಚ್ಚು ಕಡಿಮೆ ಒಂದು 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅವಲಕ್ಕಿಯನ್ನು ತೊಳ್ಕೊಳ್ಬೇಕು. ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ, ಅದರಲ್ಲಿರುವಂತಹ ಧೂಳಿನ ಅಂಶ ಎಲ್ಲ ಹೋಗಬೇಕು, ಬಿಳಿ ನೀರು ಬರಬೇಕು, ಅಲ್ಲಿ ತನಕ ತೊಳ್ಕೊಳ್ಬೇಕಾಗತ್ತೆ. ಸೊ ಇವಾಗ ತೊಳೆದಿರುವಂಥ ಅವಲಕ್ಕಿಯನ್ನು ನೀರನ್ನು ಚೆಲ್ಬಿಟ್ಟು ತಂದಿದ್ದೀನಿ, ಇದನ್ನು ಇವಾಗ ನೆನೆಸ್ಕೊಳ್ಳೋಣ. ಇದಕ್ಕೆ ಇವಾಗ ಮತ್ತೆ ಒಂದು 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ನೆನಲಿಕ್ಕೆ ಬಿಡಿ. ಚೆನ್ನಾಗಿ ಮೆತ್ತಗೆ ಅವಲಕ್ಕಿ ನೆನಿಬೇಕು. ಒಂದು 20 ನಿಮಿಷ ಬಿಟ್ಟಿದ್ದೆ ನೋಡಿ, ಒಂದು ಅವಲಕ್ಕಿ ತೆಗೆದುಬಿಟ್ಟು ನೋಡಿದಾಗ ನೀಟಾಗಿ ಈ ರೀತಿ ಕಟ್ ಆಗಬೇಕು, ಸಾಫ್ಟ್ ಆಗಿದೆ ಅಲ್ಲ. ಸೊ ಇಷ್ಟು ರೀತಿ ಸಾಫ್ಟ್ ಆಗಿ ಬರಬೇಕು. ಸೊ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ನೆಂದಿರುವಂಥ ಅವಲಕ್ಕಿಯನ್ನು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನಾನಲ್ಲಿ ಈ ರೀತಿ ಸೋಸ ಪಾತ್ರೆ ಇದೆ ಅಲ್ಲ, ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಿಂಡಿ ಬಿಟ್ಟಾದರೂ ತೆಕ್ಕೊಳ್ಬೋದು. ಈ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರುವಂಥ ಎಕ್ಸಸ್ ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ಳಿ. ಈ ಪಾತ್ರೆಗೆ ಹಾಕಿದ್ಮೇಲೆ ಒಂದು 10 ರಿಂದ 15 ನಿಮಿಷ ಹಾಗೆ ಬಿಡಿ, ಅದರಲ್ಲಿರುವಂಥ ನೀರೆಲ್ಲ ಇಳ್ಕೊಂಡು ಸೊ ಅವಲಕ್ಕಿ ಹುಡಿ ಹುಡಿ ಆಗುತ್ತೆ ನೋಡಿ. ಸ್ವಲ್ಪ ನೀರಿನಂಶ ಇತ್ತು ಅಂದರೂ ಪರವಾಗಿಲ್ಲ, ಏನೂ ತೊಂದರೆ ಆಗಲ್ಲ. ಸೊ ಇವಾಗ ನಮಗೆ ಅವಲಕ್ಕಿಯನ್ನು ತೊಳೆದು ಡ್ರೈನ್ ಮಾಡಿ ಆಗಿದೆ. ನಾವು ಯಾವ ಪಾತ್ರೆಯಲ್ಲಿ ಅವಲಕ್ಕಿಯನ್ನು ಕಲಸ್ಕೊಳ್ತೀವೋ ಆ ಪಾತ್ರೆಗೆ ತೊಳೆದಿರುವಂಥ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರ ಇದಕ್ಕೆ 2½ ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹುಳಿ ಇಷ್ಟಪಡೋರಾದರೆ ಹುಳಿ ಮೊಸರು ಕೂಡ ಹಾಕ್ಕೊಳ್ಬೋದು, ನಾನು ಫ್ರೆಶ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1½ ಕಪ್ ಅವಲಕ್ಕಿಗೆ 2½ ಕಪ್ಪು ಮೊಸರು ಬೇಕಾಗುತ್ತೆ. ತದನಂತರ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಕ್ಯಾರೆಟನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1½ ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣದ ಹೆಚ್ಚಿರೋದು. ಹಾಗೆ ಇದಕ್ಕೆ 1½ ಕಪ್ ಆಗುವಷ್ಟು ದ್ರಾಕ್ಷಿ ಸೀಡ್ಲೆಸ್ ಇರುವಂಥದ್ದು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಹಾಗೆ 1½ ಕಪ್ ಆಗುವಷ್ಟು ದಾಳಿಂಬೆ ಬೀಜ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಒಗ್ಗರಣೆ ಪಾತ್ರೆಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪದ ಒಗ್ಗರಣೆನಾದರೂ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ 1¼ ಟೀಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಕೆಂಪಾಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ಕೊಳ್ಬೇಕು, ಚೆನ್ನಾಗಿರತ್ತೆ. ತದನಂತರ ಒಂದು 10 ರಿಂದ 15 ಆಗುವಷ್ಟು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಇದ್ದರೆ ಸೇರಿಸ್ಕೊಳ್ಳಿ, ಹಾಕಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಸೊ ನೋಡಿ, ಗೋಡಂಬಿ ಹಾಕಿದ ಮೇಲೆ ಕೆಂಪು ಬಣ್ಣ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಹಾಕಿದರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ನೋಡಿ, ಚೆನ್ನಾಗಿ ಈ ರೀತಿ ಕಲರ್ ಬರ್ತಾ ಇದೆಯಲ್ಲ, ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಸೊ ಬಿಸಿ ಎಣ್ಣೆಗೆ ಆಮೇಲೆ ಇನ್ನೂ ಜಾಸ್ತಿ ಕಲರ್ ಬರುತ್ತೆ. ಇಷ್ಟಾದಮೇಲೆ ಇದಕ್ಕೆ ಇವಾಗ 1½ ಹಸಿಮೆಣಸಿನಕಾಯಿ ಉದ್ದವಾಗಿ ಸೀಳಿರೋದು, ತದನಂತರ 1 ಒಣಮೆಣಸಿನಕಾಯಿ ಈ ರೀತಿ ಕಟ್ ಮಾಡಿರೋದು, ಹಾಗೆ 1½ ಎಲೆ ಆಗುವಷ್ಟು ಕರಿಬೇವಿನ ಸೊಪ್ಪು, ಹಾಗೆ 1½ ಇಂಚ್ ಆಗುವಷ್ಟು ಹಸಿ ಶುಂಠಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1½ ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿ ಹಸಿಮೆಣಸಿನಕಾಯಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಹಾಗೆ ಕರಿಬೇವು ಸೊಪ್ಪೆಲ್ಲ ಕ್ರಿಸ್ಪ್ ಆಗಬೇಕು, ಅಷ್ಟಾದರೆ ಸಾಕಾಗುತ್ತೆ. ಸೊ ಫ್ಲೇಮ್ ಆಫ್ ಮಾಡಿಬಿಡಿ, ಆ ಬಿಸಿಯೆಲ್ಲ ಇನ್ನೂ 1 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ನೋಡಿ, ಗೋಡಂಬಿ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ. ಸೊ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಮಗೆ ಗಮ್ಮತ್ತಾದಂತಹ ಒಗ್ಗರಣೆ ರೆಡಿ. ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಮೊದಲೇ ಕಲಸಿಟ್ಟಿರುವಂತಹ ಮೊಸರು ಅವಲಕ್ಕಿ ಜೊತೆಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ, ತುಂಬ ಗಟ್ಟಿ ಅನ್ನಿಸ್ತು ಅಂತ ಹೇಳಿದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಮೊಸರನ್ನಾದರೂ ಸೇರಿಸ್ಕೊಳ್ಬೋದು ಅಥವಾ ಸ್ವಲ್ಪ ನೀರನ್ನಾದರೂ ಸೇರಿಸ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಲನ್ನ ಕೂಡ ಸೇರಿಸ್ಕೊಳ್ಬೋದು. ಮೊಸರೇನಾದ್ರೂ ತುಂಬ ಹುಳಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ, ಸೊ ಅಲ್ಲಿ ಸರಿ ಹೋಗುತ್ತೆ. ಇಲ್ಲ ನೀವು ಬೆಳಗ್ಗೆ ಕಲಸಿಟ್ಟಿರುವಂಥ ಮೊಸರು ಅವಲಕ್ಕಿಯನ್ನು ಮಧ್ಯಾಹ್ನ ತಿಂತೀನಿ ಅಂದರೂ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡ್ರೆ ಅಷ್ಟಾಗಿ ಹುಳಿ ಆಗೋದಿಲ್ಲ. ಹಾಗೆ ಹಾಲಿನ ಕೆನೆ ಕೂಡ ಸೇರಿಸ್ಕೊಳ್ಬೋದು, ಸ್ವಲ್ಪ ಕ್ರೀಮಿಯಾಗಿ ಬೇಕು ಅಂದರೆ ಹಾಲಿನ ಕೆನೆ ಕೂಡ ಸೇರಿಸ್ಕೊಳ್ಬೋದು. ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ನೈವೇದ್ಯಕ್ಕೆ ನಾವು ಹಾಗೆ ಉಪವಾಸಕ್ಕೆ ಒಂದು ಮೊಸರು ಅವಲಕ್ಕಿಯನ್ನು ಮಾಡ್ಕೊಳ್ಬೋದು ಅಂತ. ಇಷ್ಟೇ ಇದು ಸಿಂಪಲ್ ಆದಂತಹ ರೆಸಿಪಿ. ಈ ರೆಸಿಪಿಯನ್ನು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.